ನಮಸ್ಕಾರ. ಕರ್ನಾಟಕ ಟಿಇಟಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ 20 ಪ್ರಮುಖವಾಗಿರುವಂತಹ MCQ ಮಾದರಿಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ ಸಂಬಂಧಿಸಿದಂತೆ 20 ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ಅಂತರಾವಲೋಕನ ಪದ್ಧತಿಯನ್ನು ಬಳಕೆಗೆ ತಂದವರು ಅಂತ ಹೇಳಿ ಕೇಳಿರುವಂತದ್ದು. ಎಡ್ವರ್ಡ್ ಬಾರ್ಡ್, ಟಿಚ್ನರ್, JB ವಾಟ್ಸನ್, ಕೋಹರಲ್, ಆಲ್ಫೋರ್ಡ್. ಸರಿಯಾಗಿರುವಂತಹ ಉತ್ತರ ಅಂತರಾವಲೋಕನ. ವ್ಯಕ್ತಿ ತನ್ನೊಳಗೆ ತಾನು ಇಳಿದು ಅವಲೋಕನ ಮಾಡಿ ಅಧ್ಯಯನ ಮಾಡುವಂತಹ ಪದ್ಧತಿ ಈ ಒಂದು ಅಂತರಾವಲೋಕನ ಆಗಿರುವಂಥದ್ದು. ಈ ಪದ್ಧತಿಯನ್ನು ಬಳಕೆಗೆ ತಂದಿರುವಂತವರು ಎಡ್ವರ್ಡ್ ಬ್ರಾಡ್ ಟಿಚ್ನರ್ ಅನ್ನೋರು ಬಳಕೆಗೆ ತಂದಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಎಲ್ಲಾ ಮನೋವಿಜ್ಞಾನ ಅಧ್ಯಯಗಳ ತಳಹದಿ ಎಂದರೆ? ಈ ಎಲ್ಲಾ ಮನೋವಿಜ್ಞಾನಗಳ ಅಧ್ಯಯಕ್ಕೆ ತಳಹದಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿರುವಂಥದ್ದು ಪ್ರಾಯೋಗಿಕ ಪದ್ಧತಿ, ಅವಲೋಕನ ಪದ್ಧತಿ, ವ್ಯಕ್ತಿಗತ ಪದ್ಧತಿ, ಅಂತರಾವಲೋಕನ ಪದ್ಧತಿ. ಸರಿಯಾಗಿರುವಂತಹ ಉತ್ತರ ಅಂತರಾವಲೋಕನ ಪದ್ಧತಿ ಆಗಿರುವಂಥದ್ದು. ಎಲ್ಲದಕ್ಕೂ ತಳಹದಿಯಾಗಿರುವಂತದೆ ಈ ಅಂತರಾವಲೋಕನ ಪದ್ಧತಿ ಆಗಿರುವಂಥದ್ದು ಆಗಿದೆ. ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಯಾವುದು ಅಂತ ಹೇಳಿ ಕೇಳಿದರೆ, ಪಳಿಯುಳಿಕೆ ವಿಜ್ಞಾನ, ಮನಃಶಾಸ್ತ್ರ, ರಸಾಯನ ಶಾಸ್ತ್ರ, ಜೀವಶಾಸ್ತ್ರ. ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವಂಥದ್ದು ಮನಃಶಾಸ್ತ್ರ ಆಗಿರುವಂಥದ್ದು ಆಗಿದೆ. ಇನ್ನು ವ್ಯಕ್ತಿಯ ಅಧ್ಯಯನ ವಿಧಾನದ ಪಿತಾಮಹ, ವ್ಯಕ್ತಿಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪಿತಾಮಹ ಕೇಳಿರುವಂತದ್ದಾಗಿದೆ. EB ಟಿಚ್ನರ್, ಊಂಟ್, DFD ಬುಕ್ಸ್, ಸ್ಕಿನ್ನರ್. ಸರಿಯಾಗಿರುವಂತಹ ಉತ್ತರ ವ್ಯಕ್ತಿಯ ಅಧ್ಯಯನದ ಪಿತಾಮಹ ಆಗಿರುವಂಥದ್ದು EB ಟಿಚ್ನರ್ ಆಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ, ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು? ಶಾಲೆಗೆ ಏನ್ ಮಾಡ್ತಾ ಇದ್ದೇನೆ, ಸತತವಾಗಿ ತಡ ಮಾಡಿ ಬರ್ತಾ ಇದ್ದಾನೆ ಅಥವಾ ಲೇಟ್ ಮಾಡಿ ಬರ್ತಾ ಇರುವಂತದ್ದಾಗಿ ಯಾವ ಒಂದು ವಿಧಾನದ ಮೂಲಕ ಪರಿಹಾರ ಮಾಡಬಹುದು ಅನ್ನೋದು ಪ್ರಶ್ನೆ ಇರುವಂಥದ್ದು. ಅವಲೋಕನ ವಿಧಾನ, ವ್ಯಕ್ತಿಗತ ಅಧ್ಯಯನ ವಿಧಾನ, ಅಂತರಾವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ. ಸರಿಯಾಗಿರುವಂತಹ ಉತ್ತರ ವ್ಯಕ್ತಿಗತ ಅಧ್ಯಯನಕ್ಕೆ ಸ್ಟಡಿ ಮಾಡಬೇಕಾಗಿರುವಂಥದ್ದು ಆಗಿದೆ. ಯಾಕೆ ಅವನು ತಡವಾಗಿ ಬರ್ತಾ ಇದ್ದಾನೆ, ಕಾರಣ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಆ ವ್ಯಕ್ತಿಯ ಅಧ್ಯಯನವನ್ನು ವ್ಯಕ್ತಿಗತ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಆಗಿದೆ. ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಕೇಳಿರುವಂತದ್ದಾಗಿದೆ. ವಿಲ್ಹೆಲ್ಮ್ ವುಂಟ್, ಥಾರ್ಡೈಕ್, ಸ್ಕಿನ್ನರ್, ವಾಟ್ಸನ್. ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವನು ಯಾರು ಅಂದಾಗ ವಿಲ್ಹೆಲ್ಮ್ ವುಂಟ್ ಆಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ. ಇಲ್ಲಿ ಮಾನಸಿಕ ತೊಂದರೆಗಳಿಗೆ ಇರುವಂತಹ ಕಾರಣಗಳನ್ನು ಪತ್ತೆ ಹಚ್ಚುವುದಕ್ಕೆ ಚರ್ಚಿಸುವಂಥದ್ದು ಯಾವುದಂತ ಕೇಳಿರುವಂಥದ್ದು ಸಲಹ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ. ಇಲ್ಲಿ ತೊಂದರೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚುವಂಥದ್ದು ಯಾವುದು ಅಂದಾಗ ಚಿಕಿತ್ಸಾ ಮನೋವಿಜ್ಞಾನ ಆಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಗೆಸ್ಟಾಲಿನ್ ವಿಧಾನ ಇದಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಅಂತರಾವಲೋಕನ, ವರ್ತನೆ ವೀಕ್ಷಣೆ, ವ್ಯಕ್ತಿಗತ ಅಧ್ಯಯನ, ಎ ಮತ್ತು ಬಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಗೆಸ್ಟಾಲಿನ್ ವಿಧಾನ ಇರುವಂತದ್ದು ಯಾವುದು ಅಂತ ಹೇಳಿದಾಗ ವರ್ತನೆ ವೀಕ್ಷಣೆ. ಇಲ್ಲಿ ಗೆಸ್ಟಾಲ್ ನ ವಿಧಾನನೇ ಇರುವಂತದ್ದು, ವರ್ತನೆಗೆ ಸಂಬಂಧಿಸಿದಂತೆ ವೀಕ್ಷಣೆ ಮಾಡುವಂಥದ್ದು. ಇಲ್ಲಿ ಗೆಸ್ಟಾಲ್ಸ್ ವಾದಗಳನ್ನು ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ನೋಡಿರುವಂತದ್ದಾಗಿದೆ ವರ್ತನೆಯ ವೀಕ್ಷಣೆ. ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು? ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವಂಥದ್ದು. ಅಂತರಾವಲೋಕನ, ವರ್ತನೆ ವೀಕ್ಷಣೆ, ಆತ್ಮವಿಧಾನ, ಅವಲೋಕನ ವಿಧಾನ. ಸರಿಯಾಗಿರುವಂತಹ ಉತ್ತರ ಏನ್ ಬರುವಂತದ್ದು ಅಂದಾಗ ಅಂತರಾವಲೋಕನ. ತನ್ನ ಅಂತರದಲ್ಲಿ ಏನ್ ಆಗ್ತಾ ಇದೆ, ಏನ್ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಅವನೇ ಅಂತರ್ಗತವಾಗಿ ವೀಕ್ಷಣೆ ಮಾಡಿ ಅಧ್ಯಯನ ಮಾಡುವಂಥದ್ದು ಅಂತರಾವಲೋಕನ ವಿಧಾನ ಆಗಿರುವಂಥದ್ದು ಆಗಿದೆ. ವಿಲ್ಹೆಲ್ಮ್ ವುಂಟ್ಸ್ ಎಷ್ಟರಲ್ಲಿ ತನ್ನ ಮನೋವಿಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದನು ಅಂತ ಹೇಳಿ ಕೇಳಿರುವಂಥದ್ದು ಇಸ್ವಿ ಕೇಳಿರುವಂತದ್ದಾಗಿದೆ. ಈ 4 ವರ್ಷಗಳಲ್ಲಿ ಯಾವಾಗ ಸ್ಥಾಪಿಸಿದನು ವಿಲ್ಹೆಲ್ಮ್ ವುಂಟ್ಸ್ ಅನ್ನೋನು ಅಂತ ಹೇಳಿದಾಗ ಸರಿಯಾಗಿರುವಂತಹ ಉತ್ತರ 1879ರಲ್ಲಿ ಪ್ರಾರಂಭಿಸಿರುವಂಥದ್ದು, ಸ್ಥಾಪಿಸಿರುವಂಥದ್ದು ಆಗಿದೆ. ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಶಿಕ್ಷಕ, ಮುಖ್ಯ ಶಿಕ್ಷಕ, ವಿದ್ಯಾರ್ಥಿ, ಮೇಲಿನ ಎಲ್ಲರೂ. ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ, ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿಯ ಅಧ್ಯಯನ ಅಂತ ಹೇಳಿರುವಂಥದ್ದು ಯಾವ ಒಂದು ಸಂದರ್ಭ, ತರಗತಿಯ ಸಂದರ್ಭ ಅಂತ ಹೇಳಿ ಕೇಳಿರುವಂಥದ್ದು. ವ್ಯಕ್ತಿ ಅಂದ್ರೆ ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ವಿದ್ಯಾರ್ಥಿ. ಸ್ಟೂಡೆಂಟ್ ಆಗಿರುವಂಥವನು ವ್ಯಕ್ತಿ. ಆ ವ್ಯಕ್ತಿಯನ್ನು ಅಧ್ಯಯನ ಮಾಡುವಂಥದ್ದು, ಆ ವ್ಯಕ್ತಿಯನ್ನು ಅಧ್ಯಯನ ಮಾಡಿ ಶಿಕ್ಷಣವನ್ನು ಒದಗಿಸಬೇಕಾಗಿರುವಂಥದ್ದು ಇಲ್ಲಿರುವಂಥದ್ದಾಗಿದೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ವ್ಯಕ್ತಿಯಾಗಿರುವಂಥದ್ದಾಗಿದೆ. ತಾರುಣ್ಯಾವಧಿಯಲ್ಲಿ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಕೇಳಿರುವಂಥದ್ದಾಗಿದೆ. ಚಿಕಿತ್ಸಕ ವಿಧಾನ, ವಿಕಾಸಾತ್ಮಕ ವಿಧಾನ, ಪರಾಕೃತಿಕ ವಿಧಾನ,
ಪ್ರಾಯೋಗಿಕ ವಿಧಾನ. ಯಾವ ಒಂದು ಅವಧಿಯಲ್ಲಿ? ತಾರುಣ್ಯ ಅವಧಿಯಲ್ಲಿ ಮನೋಧೋರಣೆಯಲ್ಲಿ ಆಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವಂತಹ ವಿಧಾನ ಇರುವಂತದ್ದು ಪರಾಕೃತಿಕ ವಿಧಾನ ಆಗಿರುವಂಥದ್ದು. ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ, ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಕೇಳಿರುವಂಥದ್ದು. ಅವಲೋಕನ, ಅಂತರಾವಲೋಕನ, ಮನೋವಿಶ್ಲೇಷಣ, ಪ್ರಾಯೋಗಿಕ ವಿಧಾನ. ಇಲ್ಲಿ ವ್ಯಕ್ತಿ ಏನ್ ಮಾಡ್ತಾನೆ? ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಮನೋವಿಶ್ಲೇಷಣೆ ಮಾಡಬೇಕಾಗಿರುವಂಥದ್ದು, ಆತನ ಮಾನಸಿಕ ವಿಶ್ಲೇಷಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಒದಗಿಸಬೇಕಾಗಿರುವಂಥದ್ದು ಮನೋವಿಶ್ಲೇಷಣಾ ವಿಧಾನ ಸೂಕ್ತವಾಗಿರುವಂಥದ್ದಾಗಿದೆ. ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಕೇಳಿರುವಂಥದ್ದಾಗಿದೆ. ಅಬ್ರಾಹಂ ಮಾಸ್ಲೋ, ಥಾರ್ಂಡೈಕ್, ತಸ್ವನ್, ಪೌಲು. ಸರಿಯಾಗಿರುವಂತಹ ಉತ್ತರ, ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿಯೇ ಅಬ್ರಾಹಂ ಮಾಸ್ಲೋ ಆಗಿರುವಂಥದ್ದು ಆಗಿದೆ. ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ಕೇಳಿರುವಂಥದ್ದು ವಿಲ್ಹೆಲ್ಮೋಂಟ್, ಸ್ಕಿನ್ನರ್, ವಾಟ್ಸನ್, ವುಡ್ವರ್ತ್. ಪ್ರಾಯೋಗಿಕ ಮನೋವಿಜ್ಞಾನ ವಿಧಾನದ ಪಿತಾಮಹ ವಿಲ್ಹೆಲ್ಮೋಂಟ್ ಆಗಿರುವಂಥದ್ದು. ಇನ್ನು ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು, ಎಲ್ಲಿ ಸ್ಥಾಪಿಸಲಾಯಿತು ಪ್ರಯೋಗಾಲಯ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಪ್ಯಾರಿಸ್, ಗ್ರೀಕ್, ಫ್ರಾಂಕ್ಫರ್ಟ್, ಲೀಪ್ಜಿಗ್. ಸರಿಯಾಗಿರುವಂತಹ ಉತ್ತರ, ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯ ಸ್ಥಾಪಿಸಿರುವಂತದ್ದು ಲೀಪ್ಜಿಗ್ ನಲ್ಲಿ ಆಗಿರುವಂತದ್ದಾಗಿದೆ. ಡಿ ಆಯ್ಕೆ ಲೀಪ್ಜಿಗ್ ಆಗಿರುವಂತದ್ದು. ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ ಅಂತ ಹೇಳಿ ಕೇಳಿರುವಂತದ್ದು ಸಮೀಕ್ಷೆ, ಪ್ರಾಯೋಗಿಕ ವಿಧಾನ, ಪ್ರಯೋಗಗಳು, ಅಂತರ್ವೀಕ್ಷಣೆ ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ, ವ್ಯಕ್ತಿನಿಷ್ಠ ಪ್ರಧಾನವಾದದ್ದು ಯಾವುದಂದಾಗ ಅಂತರ್ವೇಕ್ಷಣೆ ಆಗಿರುವಂಥದ್ದು. ಇಲ್ಲಿ ವ್ಯಕ್ತಿನಿಷ್ಠ ಆತನ ಅಂತರಾತ್ಮದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಆಂತರಿಕ ವೀಕ್ಷಣೆ ಇಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದು ವ್ಯಕ್ತಿಯ ಮೇಲೆ ಪ್ರಭಾವ ಹಿತವಾಗಿರುವಂತಹ ಅಂಶ ಇಲ್ಲಿರುವಂಥದ್ದಾಗಿದೆ. ಹಾಗಾಗಿ ವ್ಯಕ್ತಿನಿಷ್ಠವಾಗಿರುವಂತಹ ಅಂಶ ಇಲ್ಲಿ ಹೆಚ್ಚಾಗಿರುವಂಥದ್ದು ಅಂತರ್ವೀಕ್ಷಣೆ ಅಥವಾ ಅಂತರಾವಲೋಕನದಲ್ಲಿ ಆಗಿರುವಂಥದ್ದು. ರಚನಾವಾದದ ಪಿತಾಮಹ ಯಾರೆಂದರೆ ಅಂತ ಹೇಳಿ ಕೇಳಿರುವಂಥದ್ದು ಜೆ ಬಿ ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ಟಿಶ್ಮರ್ ಇಬಿ, ಸ್ಕಿನ್ನರ್ ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ, ರಚನಾವಾದದ ಪಿತಾಮಹರಾಗಿರುವಂತವರು ಸಿಗ್ಮಂಡ್ ಫ್ರಾಯ್ಡ್. ಇನ್ನು ಮುಂದಿನ ಪ್ರಶ್ನೆ, ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಕೇಳಿರುವಂತದ್ದಾಗಿದೆ. ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ, ಅವಲೋಕನ, ನೇರ ಅವಲೋಕನ. ಸರಿಯಾಗಿರುವಂತಹ ಉತ್ತರ, ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಇರುವಂತದ್ದು ವ್ಯಕ್ತಿ ಅಧ್ಯಯನ ಆಗಿರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನು ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನ ವಿಧಾನವಾಗಿದೆ? ಅಂದ್ರೆ ಒಂದು ಶಿಕ್ಷಕ ಅಥವಾ ಒಬ್ಬ ಶಿಕ್ಷಕರು ಆಟದ ಮೈದಾನದಲ್ಲಿ ಒಬ್ಬ ವಿದ್ಯಾರ್ಥಿಯ ಜೊತೆಗೂಡಿ ಆಟವಾಡಿ ಅಧ್ಯಯಿಸುವುದು ಅಥವಾ ಅಭ್ಯಾಸ ಮಾಡುವುದಕ್ಕೆ ಏನು ಅಂತ ಹೇಳಿ ಕೇಳಿರುವಂಥದ್ದು, ಯಾವ ವಿಧಾನ ಅಂತ ಹೇಳಿ ಕೇಳಿರುವಂಥದ್ದು? ನೇರ ಅವಲೋಕನ, ಅಪ್ರತ್ಯಕ್ಷ ಅವಲೋಕನ, ಪಾಲ್ಗೊಳ್ಳುವ ಅವಲೋಕನ, ಪಾಲ್ಗೊಳ್ಳದ ಅವಲೋಕನ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ನೋಡಿ ಪ್ರಶ್ನೆಯ ಉತ್ತರಗಳು ಕೊಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಇಲ್ಲಿ ಎರಡು ಒಂದೇ ರೀತಿಯಲ್ಲಿ ಅನಿಸ್ತಾ ಇರ್ತವೆ. ಪಾಲ್ಗೊಳ್ಳುವ, ಇಲ್ಲಿ ಪಾಲ್ಗೊಳ್ಳದ, ಕೊನೆಯ ಅಕ್ಷರದಲ್ಲಿ ವ್ಯತ್ಯಾಸ ಇದ್ರೂ ಸಹ ಬದಲಾವಣೆ ಆಗುವಂತದ್ದಾಗಿರುತ್ತೆ. ಯಾವ ಅವಲೋಕನ ಅಂತ ಹೇಳಿ ಕೇಳಿರುವಂಥದ್ದು? ಇಲ್ಲಿ ಪಾಲ್ಗೊಳ್ಳುವ ಅವಲೋಕನ, ಸಿ ಆಯ್ಕೆ. ಅಲ್ಲಿ ಪಾಲ್ಗೊಳ್ತಾ ಇದ್ದೇನೆ, ಆ ವಿದ್ಯಾರ್ಥಿಯ ಜೊತೆಯಲ್ಲಿ ಶಿಕ್ಷಕ ಪಾಲ್ಗೊಂಡು ಮೈದಾನದಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥದ್ದು, ಅಧ್ಯಯನ ಮಾಡ್ತಾ ಇರುವಂಥದ್ದು ಈ ಒಂದು ಯಾವ ಅವಲೋಕನ ಅಂದಾಗ ಪಾಲ್ಗೊಳ್ಳುವ ಅವಲೋಕನ ಇಲ್ಲಿರುವಂಥದ್ದು, ಸಿ ಆಯ್ಕೆ ಇರುವಂಥದ್ದಾಗಿದೆ. ಇವಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಟಿಇಟಿ ಪರೀಕ್ಷಾ ಸಿದ್ಧತೆಯ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು, ಸೈಕಾಲಜಿ ಆಗಿರಲಿ, ಇನ್ನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರಲಿ, ಅವುಗಳನ್ನೆಲ್ಲ ಉತ್ತರಿಸಿರುವಂತಹ ಮಾದರಿ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಇರ್ತದೆ. ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.